ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ, ಶ್ರೀರಾಮಚರಿತ ಮಾನಸದ ಲಂಕಾಕಾಂಡದ ಅಂತಿಮ ಅಧ್ಯಾಯಕ್ಕೆ ಸ್ವಾಗತ. ರಾವಣನ ವಧೆಯ ನಂತರ ಎಲ್ಲ ದೇವತೆಗಳು, ಬ್ರಹ್ಮನು, ಇಂದ್ರನು, ಶಿವನು ಬಂದು ಸ್ತುತಿಸಿ ಹೋದ ಮೇಲೆ ಲಂಕಾಧಿಪತಿಯಾದ ವಿಭೀಷಣನು ಸಮಸ್ತ ಲಂಕೆಯನ್ನೇ ಶ್ರೀರಾಮನ ಪದತಲದಲ್ಲಿ ಸಮರ್ಪಿಸುತ್ತಾ ದಣಿವಾರಿಸಿಕೊಳ್ಳುವಂತೆ ಕೇಳಿಕೊಳ್ಳುತ್ತಾನೆ. ಆಗ ಶ್ರೀರಾಮನು ತನಗಾಗಿ ಕಾಯುತ್ತಿರುವ ಸೋದರನಾದ ಭರತನನ್ನು ತ್ವರೆಯಿಂದ ನೋಡಲು ಅನುಕೂಲವನ್ನು ಮಾಡುವಂತೆ ತಿಳಿಸುತ್ತಾನೆ. ಶ್ರೀರಾಮಚಂದ್ರನ ವಚನಗಳನ್ನು ಕೇಳುತ್ತಲೇ ಹರ್ಷಿತನಾದ ವಿಭೀಷಣನು ಕೃಪಾಧಾಮ ಪ್ರಭುವಿನ ಕಾಲಿಗೆರಗಿದನು. ವಾನರ ಭಲ್ಲೂಕರೆಲ್ಲರೂ ಸಂತೋಷದಿಂದ ಪ್ರಭುಪಾದಗಳನ್ನು ಹಿಡಿದುಕೊಂಡು ಅವನ ನಿರ್ಮಲ ಗುಣಗಾನ ಮಾಡಿದರು. ಅನಂತರ ವಿಭೀಷಣನು ತನ್ನ ಅರಮನೆಗೆ ಮರಳಿ ಪುಷ್ಪಕ ವಿಮಾನವನ್ನು ಮಣಿಗಳಿಂದ, ರತ್ನಭೂಷಣಗಳಿಂದ, ವಸ್ತ್ರಗಳಿಂದ ತುಂಬಿದನು. ಮತ್ತೆ ಆ ವಿಮಾನವನ್ನು ಪ್ರಭುವಿನ ಮುಂದೆ ತಂದು ಇಳಿಸಿದನು. ಆಗ ಕೃಪಾ ಸಿಂಧು ಶ್ರೀರಾಮನು ನಕ್ಕು ಹೇಳಿದನು, ಎಲೆ ಗೆಳೆಯ ವಿಭೀಷಣ, ಈ ವಿಮಾನವನ್ನು ಏರಿ ಆಕಾಶದಿಂದ ವಸ್ತ್ರಾಭೂಷಣಗಳನ್ನು ಮಳೆಗರೆದು ಬಿಡು. ಶ್ರೀರಾಮನ ಅಣತಿಯಂತೆ ವಿಭೀಷಣನು ಅಂತರಿಕ್ಷದಿಂದ ರತ್ನಗಳನ್ನು, ವಸ್ತ್ರಾಭೂಷಣಗಳನ್ನು ಕೆಳಗೆ ಚೆಲ್ಲಿದನು. ವಾನರರು ತಮಗೆ ಇಷ್ಟವಾದ ವಸ್ತುಗಳನ್ನು ಎತ್ತಿಕೊಂಡರು. ಮಣಿಗಳನ್ನು ಬಾಯಿಗೆ ಹಾಕಿಕೊಂಡು ಅವು ತಿನ್ನುವ ಪದಾರ್ಥಗಳಲ್ಲವೆಂದು ತಿಳಿದು ವಾನರರು ಅವುಗಳನ್ನು ಉಗುಳಿಬಿಡುತ್ತಿದ್ದರು. ಈ ಲೀಲಾ ವಿನೋದವನ್ನು ಕಂಡು ಸೀತಾರಾಮ ಲಕ್ಷ್ಮಣರು ನೋಡಿ ಆನಂದಿಸಿದರು. ಮುನೀಶ್ವರರ ಧ್ಯಾನಕ್ಕೆ ಅಗಮ್ಯವಾದ, ವೇದಗಳು ನೇತಿ ನೇತಿ ಎಂದು ಕರೆಯುವ ಆ ಕೃಪಾ ಸಿಂಧುವಾದ ಶ್ರೀರಾಮನು ವಾನರರೊಂದಿಗೆ ಅನೇಕ ವಿಧದಿಂದ ವಿನೋದವಾಡಿದನು. ಶಿವನು ಹೇಳುತ್ತಾನೆ, ಉಮೇ, ನಿರ್ಮಲ ಭಕ್ತಿಯಿಂದ ಲಭಿಸುವ ಶ್ರೀರಾಮನ ಕೃಪೆ ನಾನಾ ವಿಧವಾದ ಯೋಗ, ಜಪ, ದಾನ, ತಪಸ್ಸು, ಯಜ್ಞ, ವ್ರತ ನಿಯಮಗಳಿಂದಲೂ ಲಭಿಸದು. ಬಲ್ಲೋಕ ವಾನರರು ವಸ್ತ್ರಗಳನ್ನು, ಭೂಷಣಗಳನ್ನು ಉಟ್ಟು ತೊಟ್ಟುಕೊಂಡು ಶ್ರೀ ರಘುನಾಥನ ಬಳಿಗೆ ಬಂದರು. ಅನೇಕ ಜಾತಿಯ ವಾನರರನ್ನು ನೋಡಿ ಕೋಸಲಪತಿ ಶ್ರೀರಾಮನು ಮತ್ತೆ ಮತ್ತೆ ನಗುತ್ತಿದ್ದನು. ಶ್ರೀ ರಘುನಾಥನು ತನ್ನ ಕೃಪಾದೃಷ್ಟಿಯನ್ನು ಎಲ್ಲರ ಮೇಲೆ ಚೆಲ್ಲಿದನು. ಮೃದು ಮಧುರವಾಗಿ ಇಂತೆಂದನು, ಸೋದರರೇ, ನಿಮ್ಮ ಬಲ ಬೆಂಬಲದಿಂದಲೇ ನಾನು ರಾವಣನನ್ನು ಕೊಂದೆ, ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದೆ. ಇನ್ನು ನೀವೆಲ್ಲ ನಿಮ್ಮ ನಿಮ್ಮ ಮನೆಗಳಿಗೆ ತೆರಳಿರಿ. ಅಲ್ಲಿದ್ದು ನನ್ನನ್ನು ಸ್ಮರಿಸುತ್ತಿರಿ. ಯಾರಿಗೂ ಹೆದರಬೇಕಾಗಿಲ್ಲ. ಈ ಮಾತನ್ನು ಕೇಳುತ್ತಲೇ ವಾನರರು ಪ್ರೇಮ ವಿಹ್ವಲರಾಗಿ ಕೈಜೋಡಿಸಿಕೊಂಡು ಆದರದಿಂದ ನುಡಿದರು, ಪ್ರಭು, ನೀನು ಏನು ಹೇಳಿದರೂ ನಿನಗೆ ಒಪ್ಪುತ್ತದೆ. ಆದರೆ ನಿಮ್ಮ ಮಾತಿನಿಂದ ನಮ್ಮಲ್ಲಿ ಮೋಹವೇ ಉಂಟಾಗುತ್ತದೆ. ಶ್ರೀ ರಘುನಾಥ, ನೀವು ತ್ರೈಲೋಕ್ಯನಾಥರು, ನಾವು ವಾನರರು. ನಮ್ಮನ್ನು ದೀನರೆಂದು ತಿಳಿದು ಕೃತಾರ್ಥರನ್ನಾಗಿ ಮಾಡಿರಿ. ಪ್ರಭುವಿನ ಇಂತಹ ವಚನಗಳನ್ನು ಕೇಳಿ ನಾವು ನಾಚಿಕೆಯಿಂದ ಕುಗ್ಗಿ ಕುಸಿಯುತ್ತಿದ್ದೇವೆ. ಸೊಳ್ಳೆ ಎಲ್ಲಾದರೂ ಗರುಡನಿಗೆ ನೆರವಾಗಬಲ್ಲದೆ. ಶ್ರೀರಾಮನ ಮುಖಭಂಗಿಯನ್ನು ಕಂಡು ವಾನರ ಬಲ್ಲುಕಗಳು ಪ್ರೇಮ ವಿಹ್ವಲರಾದರು. ತಮ್ಮ ಮನೆಗಳಿಗೆ ಮರಳಲು ಅವರಿಗೆ ಇಚ್ಛೆಯೇ ಇರಲಿಲ್ಲ. ಆದರೆ ಪ್ರಭುವಿನ ಅಪ್ಪಣೆಯನ್ನು ಶಿರಸ ವಹಿಸಿ ಬಲ್ಲೋಕ ವಾನರರು ತಮ್ಮ ಶ್ರೀರಾಮನ ರೂಪವನ್ನು ತಮ್ಮ ಹೃದಯದಲ್ಲಿ ನೆಲೆಗೊಳಿಸಿ ಅನೇಕ ವಿಧದಿಂದ ಪ್ರಾರ್ಥಿಸಿ ಹರ್ಷ ವಿಷಾದದೊಂದಿಗೆ ತಮ್ಮ ತಮ್ಮ ನಿವಾಸಗಳಿಗೆ ತೆರಳಿದರು. ವಾನರ ರಾಜ ಸುಗ್ರೀವ, ನಳ, ನೀಲ, ಬಲ್ಲೋಕ ರಾಜ ಜಾಂಬವಂತ, ಅಂಗದ, ಹನುಮಂತ, ವಿಭೀಷಣ ಮುಂತಾದ ಮಹಾಬಲಶಾಲಿಗಳಾದ ಇತರ ಸೇನಾಪತಿಗಳು ಏನನ್ನೂ ಮಾತಾಡಲಾರದೆ ಸುಮ್ಮನಿದ್ದರು. ಪ್ರೇಮ ಪರವಶರಾಗಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ರೆಪ್ಪೆ ಮಿಟುಕಿಸದೆ ಶ್ರೀರಾಮನನ್ನು ತದೇಕ ದೃಷ್ಟಿಯಿಂದ ನೋಡುತ್ತಿದ್ದರು. ಶ್ರೀ ರಘುನಾಥನು ಅವರೆಲ್ಲರ ಪ್ರೇಮಾತಿಶಯವನ್ನು ನೋಡಿ ಅವರೆಲ್ಲರನ್ನು ವಿಮಾನದಲ್ಲಿ ಹತ್ತಿಸಿಕೊಂಡು ಸೀತಾ ಲಕ್ಷ್ಮಣರೊಂದಿಗೆ ತಾನು ಆ ಪುಷ್ಪಕ ವಿಮಾನದಲ್ಲಿ ಆಸೀನನಾದನು. ಅನಂತರ ಮನಸ್ಸಿನಲ್ಲೇ ವಿಪ್ರ ಚರಣಗಳನ್ನು ನೆನೆದು ಉತ್ತರ ದಿಕ್ಕಿಗೆ ಹೋಗಲು ವಿಮಾನಕ್ಕೆ ಆಜ್ಞಾಪಿಸಿದನು. ವಿಮಾನ ಹೊರಟಾಗ ಭಾರೀ ಗದ್ದಲವಾಯಿತು. ಎಲ್ಲರೂ ಶ್ರೀ ರಘುವೀರನಿಗೆ ಜಯವಾಗಲಿ ಎಂದು ಉಗ್ಗಡಿಸುತ್ತಿದ್ದಾರೆ.
ವಿಮಾನದಲ್ಲಿ ಒಂದು ಎತ್ತರವಾದ ಮನೋಹರ ಸಿಂಹಾಸನದ ಮೇಲೆ ಸೀತಾದೇವಿಯೊಂದಿಗೆ ಶ್ರೀರಾಮಚಂದ್ರನು ವಿರಾಜಮಾನನಾಗಿದ್ದಾನೆ. ಪತ್ನಿ ಸಮೇತನಾದ ಶ್ರೀರಾಮನು ಸುಮೇರು ಪರ್ವತದ ಮೇಲೆ ವಿದ್ಯುಲ್ಲತೆಯಿಂದೊಡಗೂಡಿದ ಶ್ಯಾಮ ಮೇಘದಂತೆ ಶೋಭಿಸುತ್ತಿದ್ದನು. ಆ ಪುಷ್ಪಕ ವಿಮಾನವು ಅತಿ ವೇಗವಾಗಿ ಚಲಿಸಿತು. ದೇವತೆಗಳು ಹರ್ಷಿತರಾಗಿ ಪುಷ್ಪ ವೃಷ್ಟಿಗೈದರು. ಪರಮ ಸುಖದಾಯಕವಾದ ಶೀತಲ ಮಂದ ಸುಗಂಧಿತ ಪವನವು ಬೀಸತೊಡಗಿತು. ಸಾಗರ ಸರೋವರ ನದಿಗಳ ಜಲವು ನಿರ್ಮಲವಾಯಿತು. ಎಲ್ಲೆಲ್ಲೂ ಶುಭ ಶಕುನಗಳಾಗತೊಡಗಿದವು. ಎಲ್ಲರ ಮನಸ್ಸು ಪ್ರಸನ್ನವಾಯಿತು. ಆಕಾಶ ದಿಕ್ಕುಗಳು ತಿಳಿಯಾಗಿ ಸ್ವಚ್ಛವಾದವು. ಶ್ರೀ ರಘುನಾಥನು ಇಂತೆಂದನು: ಎಲೈ ಸೀತೆ, ಕೆಳಗೆ ಕಾಣುವ ರಣಭೂಮಿಯನ್ನು ಈಕ್ಷಿಸು. ಇಂದ್ರನನ್ನು ಗೆದ್ದ ಮೇಘನಾದನನ್ನು ಲಕ್ಷ್ಮಣನು ಇಲ್ಲೇ ಸಂಹರಿಸಿದ್ದು. ಹನುಮಂತನಿಂದ ಅಂಗದನಿಂದ ಹತರಾದ ಭಾರೀ ನಿಶಾಚರರು ಈ ರಣಭೂಮಿಯಲ್ಲಿ ಮಣ್ಣು ಪಾಲಾದರು. ದೇವತೆಗಳನ್ನು ಮುನಿಗಳನ್ನು ಬಾಧಿಸುತ್ತಿದ್ದ ರಾವಣ ಕುಂಭಕರ್ಣರು ಇಲ್ಲೇ ವಧೆಗೀಡಾದರು. ನಾನು ಸಮುದ್ರಕ್ಕೆ ಇಲ್ಲೇ ಸೇತುವೆ ಕಟ್ಟಿಸಿದೆ. ಸುಖಧಾಮನಾದ ಪರಶಿವನನ್ನು ಸ್ಥಾಪಿಸಿದ ಸ್ಥಳ ಇದೆ ಎಂದು ಹೇಳುತ್ತಾ ಕೃಪಾನಿಧಿಯಾದ ಶ್ರೀರಾಮನು ಸೀತಾಸಮೇತನಾಗಿ ಮಹಾದೇವನಾದ ಶ್ರೀರಾಮೇಶ್ವರನಿಗೆ ಪ್ರಣಾಮಗೈದನು. ಕೃಪಾ ಸಿಂಧು ಶ್ರೀರಾಮನು ವನದಲ್ಲಿ ತಾನು ವಾಸಿಸಿದ ಪ್ರದೇಶಗಳನ್ನು ವಿಶ್ರಮಿಸಿದ ಸ್ಥಳಗಳನ್ನು ತೋರಿಸುತ್ತಾ ಅವುಗಳ ಹೆಸರುಗಳನ್ನು ತಿಳಿಸಿದನು. ವಿಮಾನವು ಶೀಘ್ರವಾಗಿ ಅಗಸ್ತ್ಯಾದಿ ಮುನಿಗಳು ವಾಸಿಸುತ್ತಿದ್ದ ದಂಡಕಾರಣ್ಯವನ್ನು ತಲುಪಿತು. ಶ್ರೀರಾಮನು ಆಯಾ ಸ್ಥಾನಗಳಿಗೆ ಹೋಗಿ ಋಷೀಶ್ವರರ ಆಶೀರ್ವಾದಗಳನ್ನು ಪಡೆದುಕೊಂಡು ಜಗದೀಶ್ವರನು ಚಿತ್ರಕೂಟವನ್ನು ತಲುಪಿದನು. ಅಲ್ಲಿಯ ಮುನೀಶ್ವರರನ್ನು ಸಂತುಷ್ಟಗೊಳಿಸಿದನು. ಬಳಿಕ ವಿಮಾನವು ವೇಗವಾಗಿ ಮುಂದಕ್ಕೆ ಸಾಗಿತು. ಬಳಿಕ ಶ್ರೀರಾಮನು ಸೀತೆಗೆ ಕಲಿಮಲಹಾರಿಣಿಯು ಶೋಭನ ರೂಪಿಯೂ ಆದ ಯಮುನೆಯ ದರ್ಶನವನ್ನು ಮಾಡಿಸಿದನು. ಅನಂತರ ಗಂಗಾದೇವಿಯನ್ನು ದರ್ಶಿಸಿ ಶ್ರೀರಾಮನು: ಸೀತೆ, ಗಂಗೆಗೆ ಪ್ರಣಾಮ ಮಾಡು. ದರ್ಶನ ಮಾತ್ರದಿಂದಲೇ ಅನೇಕ ಜನ್ಮಾರ್ಜಿತ ಪಾಪಗಳು ಕೂಡ ಪರಿಹಾರವಾಗುವಂತಹ ತೀರ್ಥರಾಜ ಪ್ರಯಾಗವನ್ನು ನೋಡು. ಶೋಕಗಳನ್ನು ಪರಿಹರಿಸುವಂತಹ ಶ್ರೀಹರಿಯ ಪರಮಧಾಮಕ್ಕೆ ಮುಟ್ಟಲು ಮೆಟ್ಟಿಲಂತಿರುವ ತ್ರಿವೇಣಿಯ ದರ್ಶನ ಮಾಡು. ಬಳಿಕ ತಾಪತ್ರಯವನ್ನು ಭವರೋಗವನ್ನು ಇಲ್ಲವಾಗಿಸುವ ಪವಿತ್ರವಾದ ಅಯೋಧ್ಯೆ ಹಾಗೂ ಕಂಡುಬರುತ್ತಿದೆ, ಅದನ್ನು ನೋಡು ಎಂದು ಹೇಳಿದನು. ಕೃಪಾಳುವಾದ ಶ್ರೀರಾಮಚಂದ್ರನು ಸೀತೆಯೊಂದಿಗೆ ಅಯೋಧ್ಯೆಗೆ ನಮಸ್ಕರಿಸಿದನು. ಸಜಲ ನೇತ್ರನಾಗಿ ಪುಳಕಿತ ಗಾತ್ರನಾಗಿ ಶ್ರೀರಾಮನು ಮತ್ತೆ ಮತ್ತೆ ಹರ್ಷಿತನಾದನು. ಬಳಿಕ ಶ್ರೀರಾಮನು ತ್ರಿವೇಣಿ ಸಂಗಮದಲ್ಲಿ ವಾನರರೊಂದಿಗೆ ಸ್ನಾನ ಮಾಡಿ ಬ್ರಾಹ್ಮಣರಿಗೆ ಅನೇಕ ವಿಧವಾದ ದಾನಗಳನ್ನು ಕೊಟ್ಟನು. ಅನಂತರ ಶ್ರೀರಾಮಚಂದ್ರನು ಹನುಮಂತನನ್ನು ಕರೆದು ಇಂತು ಆದೇಶಿಸಿದನು: ಆಂಜನೇಯ, ನೀನು ಬ್ರಹ್ಮಚಾರಿಯ ವೇಷ ತಳೆದು ಅಯೋಧ್ಯೆಗೆ ಹೋಗು. ಭರತನಿಗೆ ನಮ್ಮ ಕ್ಷೇಮ ವಾರ್ತೆಯನ್ನರುಹಿ ಆತನ ಕ್ಷೇಮ ಸಮಾಚಾರವನ್ನು ತಿಳಿದು ಬಾ. ಪವನ ಸುತನು ಕೂಡಲೇ ಅಯೋಧ್ಯೆಗೆ ಹೊರಟನು. ಪ್ರಭುವು ಭರದ್ವಾಜ ಮಹರ್ಷಿಯ ಬಳಿಗೆ ಹೋದನು. ಮುನಿಗಳು ಮನಸ್ಸಿಟ್ಟು ಪ್ರಭುವನ್ನು ಅನೇಕ ವಿಧದಿಂದ ಪೂಜಿಸಿದರು, ಸ್ತುತಿಸಿದರು. ಅನಂತರ ಲೀಲಾದೃಷ್ಟಿಯಿಂದ ರಾಮನನ್ನು ಆಶೀರ್ವದಿಸಿದರು. ಶ್ರೀರಾಮಚಂದ್ರ ಪ್ರಭುವು ಕೈಜೋಡಿಸಿಕೊಂಡು ಭರದ್ವಾಜ ಮುನಿಗಳನ್ನು ವಂದಿಸಿ ಅವರಿಂದ ಬೀಳ್ಕೊಂಡು ವಿಮಾನವನ್ನು ಹತ್ತಿ ಮುಂದಕ್ಕೆ ಸಾಗಿದನು. ಇತ್ತ ನಿಷಾದ ರಾಜ ಗುಹನು ಪ್ರಭುವಿನ ಆಗಮನದ ವಾರ್ತೆಯನ್ನು ಕೇಳಿ ನಾವೇ ಎಲ್ಲಿ, ದೋಣಿಯಲ್ಲಿ ಎಂದು ಕೂಗುತ್ತಾ ತನ್ನವರನ್ನು ಕರೆದನು. ಇಷ್ಟರಲ್ಲಿ ವಿಮಾನವು ಗಂಗಾ ನದಿಯನ್ನು ದಾಟಿ ಆಚೆಯ ದಡಕ್ಕೆ ಬಂದು ರಾಮನ ಇಚ್ಛೆಯಂತೆ ಇಳಿಯಿತು. ಆಗ ಸೀತೆಯು ಅನೇಕ ವಿಧವಾಗಿ ಗಂಗಾದೇವಿಗೆ ಪೂಜೆ ಸಲ್ಲಿಸಿ ಅವಳ ಚರಣಕ್ಕೆರಗಿದಳು. ಗಂಗೆಯು ಹರ್ಷಿತಳಾಗಿ, ಎಲೈ ಸುಂದರಿಯೇ, ನೀನು ಅಖಂಡ ಸೌಭಾಗ್ಯವತಿಯಾಗಿರು ಎಂದು ಆಶೀರ್ವದಿಸಿದಳು. ನಿಷಾದ ರಾಜನಾದ ಗುಹನು ಭಗವಂತನು ಗಂಗಾತೀರದಲ್ಲಿ ಇಳಿದಿದ್ದಾನೆ ಎಂಬುದನ್ನು ಕೇಳಿ ಪ್ರೇಮ ವಿಹ್ವಲನಾಗಿ ಓಡುತ್ತಾ ಬಂದು ಪ್ರಭುವನ್ನು ಸಮೀಪಿಸಿ ಪರಮಾನಂದ ಭರಿತನಾದನು. ಜಾನಕಿ ಸಹಿತನಾದ ಶ್ರೀರಾಮನನ್ನು ನೋಡಿ ಗುಹನು ಆನಂದಾತಿರೇಕದಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಅವನಿಗೆ ದೇಹ ಭಾನವೇ ಇರಲಿಲ್ಲ.
ಶ್ರೀ ರಘುನಾಥನು ಅವನ ಪ್ರೇಮ ಪಾರವಶ್ಯತೆಯನ್ನು ನೋಡಿ ಮೇಲೆತ್ತಿಕೊಂಡು ಸಂತೋಷದಿಂದ ಆಲಂಗಿಸಿಕೊಂಡನು. ವಿಜ್ಞಾನ ಶಿರೋಮಣಿಯು ಲಕ್ಷ್ಮೀಪತಿಯು ಕೃಪಾ ನಿಧಾನನು ಆದ ಶ್ರೀರಾಮಚಂದ್ರನು ನಿಷಾದ ರಾಜನನ್ನು ಬಾಚಿ ತಬ್ಬಿಕೊಂಡು ತನ್ನ ಪಕ್ಕದಲ್ಲೇ ಕುಳ್ಳಿರಿಸಿಕೊಂಡು ಕುಶಲ ಸಮಾಚಾರವನ್ನು ವಿಚಾರಿಸಿದನು. ಗುಹನು ಭಿನ್ನವಿಸಿಕೊಂಡನು. ಓ ಪ್ರಭು, ಹರಿವಿರಿಂಚಿಗಳಿಂದ ಸೇವಿತವಾದ ತಮ್ಮ ಚರಣ ಕಮಲದ ದರ್ಶನದಿಂದ ಕ್ಷೇಮವಾಗಿದ್ದೇನೆ. ಓ ಸುಖಧಾಮ ಪೂರ್ಣಕಾಮ ಶ್ರೀರಾಮ, ನಿನಗೆ ನಮೋ ನಮಃ. ಅನೇಕ ವಿಧದಿಂದ ಅತಿ ಸಾಮಾನ್ಯನಾದ ನಿಷಾದನನ್ನು ಶ್ರೀರಾಮಚಂದ್ರ ಪ್ರಭು ತನ್ನ ಸೋದರ ಭರತನಂತೆ ಎದೆಗಪ್ಪಿಕೊಂಡನು. ತುಳಸಿದಾಸರು ಹೇಳುತ್ತಾರೆ, ಮಂದ ಬುದ್ಧಿಯಾದ ನಾನು ಮೋಹವಶದಿಂದ ಅಂತಹ ಕರುಣಾಮೂರ್ತಿಯಾದ ಸ್ವಾಮಿಯನ್ನು ಮರೆತೆ. ರಾವಣಾರಿಯ ಈ ಪವಿತ್ರ ಚರಿತ್ರೆಯು ಸದಾಕಾಲ ಶ್ರೀರಾಮನ ಚರಣಗಳಲ್ಲಿ ಅನುರಾಗವನ್ನು ಉಂಟು ಮಾಡುವಂತಹದು. ಇದು ಕಾಮಾದಿ ಅಂತಃಶತ್ರುಗಳನ್ನು ನಾಶ ಮಾಡುವಂತಹದು. ಭಗವತ್ ಸ್ವರೂಪ ಜ್ಞಾನವನ್ನುಂಟು ಮಾಡುವಂತಹದು. ದೇವತೆಗಳು ಸಿದ್ಧರು ಮುನಿಗಳು ಇದನ್ನು ಆನಂದದಿಂದ ಹಾಡುತ್ತಿರುತ್ತಾರೆ. ಶ್ರೀ ರಘುವೀರನ ಸಮರ ವಿಜಯದ ಚರಿತೆಯನ್ನು ಲೀಲೆಗಳನ್ನು ಶ್ರವಣ ಮಾಡುವ ಜ್ಞಾನಿಗಳಿಗೆ ಭಗವಂತನು ಶಾಶ್ವತವಾದ ಸಂಪತ್ತನ್ನು ವಿಜಯವನ್ನು ವಿವೇಕವನ್ನು ಕರುಣಿಸುತ್ತಾನೆ. ಎಲೈ ಮನಸ್ಸೇ, ವಿಚಾರ ಮಾಡಿ ನೋಡು, ಈ ಕಲಿಕಾಲವು ಪಾಪಗಳ ಆಲಯ. ಇದರಲ್ಲಿ ಶ್ರೀ ರಘುನಾಥನ ನಾಮಸ್ಮರಣೆಯಲ್ಲದೆ ಜೀವಿಗಳಿಗೆ ಬೇರೊಂದು ತರುಣೋಪಾಯವೇ ಇಲ್ಲ. ಇತಿ ಶ್ರೀಮದ್ ರಾಮಚರಿತ್ಮಾನಸೇ ಸಕಲ ಕಲಿಕಲುಷ ವಿಧ್ವಂಸನೇ ಷಷ್ಠ ಸೋಪಾನ ಸಮಾಪ್ತಃ. ಕಲಿಯುಗದ ಎಲ್ಲ ಪಾಪಗಳನ್ನು ಧ್ವಂಸ ಮಾಡುವ ಶ್ರೀರಾಮಚರಿತ ಮಾನಸದಲ್ಲಿ ಲಂಕಾಕಾಂಡವೆಂಬ ಆರನೆಯ ಸೋಪಾನವು ಮುಗಿದುದು. ಶ್ರೀ ಸೀತಾರಾಮಚಂದ್ರಾರ್ಪಣಮಸ್ತು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ 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 ಶ್ರೀರಾಮ.